ಥ್ಯಾಂಕ್ ಯು ಲೋಡ್ ಮತ್ತೊಂದು ಆವರ್ತಿ ದೇವರಸ್ಥಾನದಲ್ಲಿ ಬರುವಂತೆ ಕೃಪೆ ಮಾಡೋದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ರಕ್ತದಲ್ಲಿ ನಮ್ಮೆಲ್ಲರನ್ನ ಒಪ್ಪಿಸ್ಕೊಡ್ತೇನೆ ಎಲ್ಲ ವೀಕ್ಷಕರಿಗೂ ಮತ್ತು ಮತ್ತೆ ಹೋಲುವ ಚಾನೆಲ್ನ ಎಲ್ಲ ಕಾರ್ಯಕರ್ತರಿಗೂ ಮತ್ತು ರತ್ನಕುಮಾರ ಅಯ್ಯವರಿಗೂ ಅದೇ ಯೇಸುವಿನ ನಾಮದಲ್ಲಿ ನನ್ನ ವಂದನೆಗಳು ದೇವರು ನಮ್ಮೊಬ್ಬ ನಾನಿಗ್ರೇಸಲಿ ಮತ್ತು ದೇವರ ವಾಕ್ಯಕ್ಕಾಗಿ ನಾವು ಕಡಿದು ಹೋಗೋಣ ಅಲ್ಲಿ ನಮ್ಮ ಪ್ರಾರ್ಥನೆಗಳೊಂದಿಗೆ ದೇವರ ಕೈಗಳೆಲ್ಲ ಮನಸ್ಕೊಂಡು ಪರಿಸ ದೇವರ ವಾಕ್ಯಗಳನ್ನ ಆಶೀರ್ವದಿಸು ಕೇಳುವ ನಿನ್ನ ಮಕ್ಕಳೊಬ್ಬರನ್ನ ಬಲಪಡಿಸಿ ವಾಕ್ಯಗಳನ್ನು ನಿಮ್ಮ ಮಕ್ಕಳಿಗೆ ಜೀವ ನಿತ್ಯತ್ವ ಉಂಟು ಮಾಡುವಂತೆ ನೀನು ಅದ್ಭುತಗಳು ಮಾಡಿ ಯೇಸುವಿನ ನಾಮದಲ್ಲಿ ಬಿಡ್ತೇವೆ ತಂದಿ ಆಮೇನ್ 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 ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರೈಸ್ಲಾಡ್ ಹಲಲೂಯ್ಯ ಕರ್ತನು ನಮ್ಮೊಬ್ಬರನ್ನ ಬಲಪಡಿಸುವನಾಗಿದ್ದಾನೆ ನಮ್ಮೊಬ್ಬೊಬ್ಬರನ್ನ ಆಶೀರ್ವಸುವನಾಗಿದ್ದಾನೆ ಹಾಗೆ ಇಲ್ಲಿ ವಾಕ್ಯದಲ್ಲಿ ಹೇಳಲ್ಪಟ್ಟ ಪ್ರಕಾರವಾಗಿ ಪೆರ್ಗಮ ಸಭೆಯನ್ನು ಕುರಿತು ನಾವು ನೋಡೋದಾದರೆ ಹನ್ನೆರಡನೇ ವಾಕ್ಯದಿಂದ ನೋಡ್ತೇವೆ ಪೆರ್ಗಮ ಸಭೆಯಲ್ಲಿ ಇದ್ದಂಥ ಹಾಗು ಹೋಗುಗಳು ಅದರಲ್ಲಿಂಥ ಕೊರತೆಗಳನ್ನು ಕುರಿತು ನಾವು ನೋಡ್ತೇವೆ ಕಳೆದ ದಿನಗಳಲ್ಲಿ ನೋಡಿದ ಸ್ಮರಣಾ ಸಭೆಯಲ್ಲಿರುವಲ್ಲ ಅಲ್ಲಿ ಯಾವ ಕೊರತೆಗಳು ಇರಲಿಲ್ಲ ಅಲ್ಲಿಯ ತಪ್ಪುಗಳನ್ನು ದೇವರು ಹೇಳಲಿಲ್ಲ ಎಂಬುದಾಗಿ ನಾವು ನೋಡಿದ್ದೇವೆ ಬಟ್ ಪೆರ್ಗಮ ಸಭೆಯಲ್ಲಿ ವ್ಯತ್ಯಾಸ ಇರುವಂಥದ್ದು ನಾವು ನೋಡ್ತೇವೆ ಅಲ್ಲಿ ಹನ್ನೆರಡನೇ ವಾಕ್ಯದಿಂದ ನೋಡ್ತೇವೆ ಪೆರ್ಗಮಾ ಸಭೆಯಲ್ಲಿರುವ ದೂತನಿಗೆ ಬರೇ ಅದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ ನೀನು ವಾಸ ಮಾಡುವ ಸ್ಥಳವನ್ನು ನಾನು ಬಲ್ಲೆನು ಅದು ಸೈಸ ಸೈತಾನನ ಸಿಂಹಾಸನವಾಗಿರುವ ಸ್ಥಳವಾಗಿದೆ ಎಂಬುದಾಗಿ ಹಾಗಾಗಿ ಅದು ಸೈತಾನನು ವಾಸಿಸುವ ಸ್ಥಳವಾಗಿದೆ ಅದು ಮಾತ್ರವಲ್ಲ ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ ನೀನು ನನ್ನ ಜನರನ್ನು ಬಿಡದೆ ಹಿಡಿದುಕೊಂಡಿದ್ದಿ ನೀನು ಇರುವ ಸೈತಾನನ ನಿವಾಸದಲ್ಲಿ ನನಗೆ ನಂಬಿಗಸ್ತನು ಸಾಕ್ಷಿಯೂ ಆದ ಅಂತೀಮ್ ಅಂತಿಪನೂ ಕೊಲ್ಲಲ್ಪಟ್ಟ ದಿನಗಳಲ್ಲಿಯೂ ನನ್ನಲ್ಲಿ ಇಟ್ಟಿರುವ ನಂಬಿಕೆಯನ್ನು ನೀನು ಮರೆ ಮಾಡಲಿಲ್ಲ ಆದರೂ ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಅರಿಸಬೇಕಾಗ್ತದೆ ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಲ್ರು ಮುಗ್ಗರಿಸಿ ಬೀಳಬೇಕೆಂದು ಬೀಳಾಮನ ಬಾಲಾಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸಿರುವವರು ನಿನ್ನಲ್ಲಿ ಇದ್ದಾರೆ ಎಂಬುದೇ ಅಲ್ಲಲ್ಲೂಯ್ಯ ದೇವರ ಮಕ್ಕಳು ಅಥವಾ ನಾವುಗಳು ಭಾಳ ಗಂಭೀರವಾಗಿ ಅರ್ಥ ಮಾಡಿಕೊಳ್ಳಬೇಕಾದಂಥ ವಿಚಾರಗಳಿದೆ ಇವತ್ತಿನ ಕಾಲಘಟ್ಟದಲ್ಲೇ ತುಂಬ ತುಂಬ ವ್ಯತ್ಯಾಸಕರವಾದ ಬೋಧನೆಗಳು ವ್ಯತ್ಯಾಸಕರವಾದಂಥ ಆಲೋಚನೆಗಳು ವ್ಯತ್ಯಾಸಕರವಾದ ಪ್ರಸಂಗಗಳು ಇವತ್ತು ವ್ಯತ್ಯಾಸಕರವಾದಂಥ ಪ್ರಸಂಗಿಗಳು ಇರುವುದರಿಂದ ಇವತ್ತಿನ ಕಾಲಘಟ್ಟದಲ್ಲಿ ಸಭಾ ಭಾಳ ಅಲ್ಲೋಲ ಕಲ್ಲೋಲಕ್ಕೆ ಒಳಗಾಗಿರುವಂಥದ್ದು ನೋಡ್ತೇವೆ ದುರ್ಬೋಧನೆಗೆ ಒಳಗಾಗಿರುವಂಥದ್ದು ನೋಡ್ತೇವೆ ಆತಂಕಕ್ಕೆ ಒಳಗಾಗಿರ್ತಕ್ಕಂಥದ್ದು ನೋಡ್ತೇವೆ ಯಾರು ಯಾವ ಪ್ರಸಂಗವನ್ನು ಅನ್ನೋ ಕನ್ಫ್ಯೂಸಲ್ಲಿ ಇವತ್ತು ಕೂಡ ಸಭೆಯವರಿದ್ದಾರೆ ಇದ್ದಾರೆ ಇಲ್ಲ ಅದಕ್ಕೆ ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳುವಂಥದ್ದೇನೆಂದರೆ ನಾವು ಯಾವ ವಾಕ್ಯಗಳನ್ನು ಯಾರ ಮಾತುಗಳನ್ನು ನಾವು ಇದ್ದೀವಿ ಅನ್ನೋದಕ್ಕಿಂತ ಸತ್ಯವೇದದಲ್ಲಿ ಆ ವಚನಗಳಿದೆಯಾ ಆ ಮಾತುಗಳು ಕರೆಕ್ಟಾಗಿ ಇದೆಯಾ ಅನ್ನೋದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಅಲ್ಲೇ ಇಲ್ಲ ಇವತ್ತು ಊಹೆ ಮಾಡಿಕೊಂಡು ಅವರ ಕಲ್ಪನೆಗೆ ಹಾಗೆ ಕಲ್ಪನಾ ಕಥೆಗಳನ್ನು ಹೇಳ್ಕೊಂಡು ಅಜ್ಜಿ ಕಥೆಗಳನ್ನು ಗುಬ್ಬಚ್ಚಿ ಕಥೆಗಳನ್ನು ಹೇಳ್ಕೊಂಡು ಹೇಗೆ ಬೇಕಾದರೂ ಅವರ ಇಷ್ಟಕ್ಕೆ ತಕ್ಕಾಗಿ ಬೋಧನೆ ಮಾಡುವಂಥವರು ತುಂಬ ಜನ ಇದ್ದಾರೆ ಮತ್ತು ಅವರನ್ನು ಅವರೇ ಸಮರ್ಥಿಸಿಕೊಂಡಿದ್ದಾರೆ ಓಕೆ ನಾನು ಮಾಡಿದ್ದೆ ಸರಿ ಎಂಬುದಾಗಿ ಕೂಡ ಹೇಳುವಂಥವರು ಕೂಡ ಇದ್ದಾರೆ ಆದರೆ ಏನೇ ಹೇಳಿದರೂ ಕೂಡ ಅದು ವಚನಕ್ಕೆ ಸಂಬಂಧಪಟ್ಟದ್ದಾಗಿದೆಯಾ ಅದು ಭಾಳ ಮುಖ್ಯ ಅದಕ್ಕೆ ಇಲ್ಲಿ ಪ್ರಗಮ ಸಭೆಗೆ ಹೇಳುವಾಗ ಇಲ್ಲಿ ವಾಕ್ಯ ಹೇಳ್ತದೆ ಕರ್ತನೂ ನೀನು ವಾಸ ಮಾಡುವ ಸ್ಥಳ ಮೊದಲನೇದಾಗಿ ನಾನು ನೋಡ್ತೇವೆ ನಾನು ಅದನ್ನು ಬಲ್ಲೆನು ಅದು ಸೈತಾನನ ಸಿಂಹಾಸನವಾಗಿರುವ ಸ್ಥಳ ಇದು ಭಾಳ ಇಂಪಾರ್ಟೆಂಟು ನಮಗೆ ಪ್ರಿಯ ದೇವ ಮಕ್ಕಳಿಗೆ ಯೋಚನೆ ಮಾಡಿರಿ ಸೈತಾನನು ವಾಸ ಮಾಡುವ ಸ್ಥಳವಾಗಿದ್ದುಕೊಂಡು ಅದರಲ್ಲಿ ನನ್ನ ಕೆಲಸ ಏನಿದೆ ಭಾಳ ಇಂಪಾರ್ಟೆಂಟಾಗಿ ನಾವು ಯೋಚನೆ ಮಾಡಬೇಕು ಅಲ್ಲಿ ವಾಸ ಮಾಡ್ತಾ ಇರೋದು ಆ ಸ್ಥಳ ಯಾರಿಗೆ ಸೇರಿಕೊಂಡಿದೆ ಆ ಸ್ಥಳ ಯಾರು ಹಿಡ್ಕೊಂಡಿದ್ದಾರೆ ಸೈತಾನನ ಹಿಡ್ಕೊಂಡಿದ್ದಾನೆ ಆ ಸ್ಥಳದಲ್ಲಿ ವಾಸ ಮಾಡ್ತಾ ಇರೋರು ಯಾರು ಸೈತಾನನ ಕಡೆಯವರು ನೀನು ವಾಸ ಅಂದರೆ ಆ ಸೈತಾನನಿರುವ ಸ್ಥಳದಲ್ಲಿ ಇಲ್ಲಿ ಪೆರ್ಗಮ ಸಭೆ ವಾಸ ಮಾಡ್ತಾ ಇದೆ ನೀನು ವಾಸ ಮಾಡುವ ಸ್ಥಳವನ್ನು ನಾನು ಬಲ್ಲೆನು ಅಂದರೆ ನಾನು ಎಲ್ಲಿದ್ದೇನೆ ಯಾವ ಊರಲ್ಲಿದ್ದೇನೆ ಯಾವ ಸ್ಥಳದಲ್ಲಿದ್ದೇನೆ ಯಾವ ರೀತಿಯಲ್ಲಿರುವಂಥ ಜಾಗದಲ್ಲಿದ್ದೇನೆ ಅನ್ನೋದು ಕೂಡ ಸುರೇಶನ ದೇವರಿಗೆ ಚೆನ್ನಾಗಿ ಗೊತ್ತು ಅದು ಸೈತಾನನು ಸಿಂಹಾಸನವಿರುವ ಸ್ಥಳವಾಗಿದೆ ಅಂದರೆ ಅದು ಸೈತಾನನ ಸಿಂಹಾಸನ ಅಂದರೆ ಅಲ್ಲಿ ಅವನೇನು ಮಾಡಿದ್ದಾನೆ ತನ್ನದೇ ಆದಂಥ ರಾಜ್ಯವನ್ನು ತನ್ನದೇ ಆದ ಸಿಂಹಾಸನವನ್ನು ಅವನು ಸ್ಥಾಪನೆ ಮಾಡಿಬಿಟ್ಟಿದ್ದಾನೆ ಅಲ್ಲಿ ಅವನು ವಾಸ ಮಾಡ್ತಾ ಇದ್ದಾನೆ ಆ ಸಿಂಹಾಸನ ಹಾಕ್ಕೊಂಡಿರ್ತಕ್ಕಂಥ ಸ್ಥಳದಲ್ಲಿ ನಾವು ಇರಬೇಕು ಇರ್ ಇದ್ದೀವಿ ಅನ್ನೋದಾದರೆ ಬಹಳ ಜಾಗೃತಿ ಮತ್ತು ಮಾ ಬಹಳ ಎಚ್ಚರಿಕೆಯಿಂದ ಇರಬೇಕಾದಂಥ ಸ್ಥಳ ಇವತ್ತು ಕೂಡ ಕೆಲವು ಜಾಗಗಳು ಸೈತಾನನ ವಸುವಾಗಿರುವಂಥ ಸ್ಥಳಗಳಿದ್ದಾವೆ ಅದನ್ನು ನಾವು ಹೇಳಲಿಕ್ಕೆ ಹೇಳಲಿಕ್ಕೆ ಇಷ್ಟಪಡಲ್ಲ ಬಟ್ ಆದರೆ ನಮಗೆ ಅರ್ಥ ಆಗಬೇಕು ಅಂತ ನಾನು ಅನಿಸ್ತೇನೆ ಪರಿಶುದ್ಧಾತ್ಮ ನಿಮಗೆ ಅರ್ಥ ಮಾಡಿಸ್ಕೊಡ್ತಾನೆ ಎಂಬುದನ್ನು ನೆನೆಸ್ತೇನೆ ಆದರೆ ಹಾಗಾಗಿ ನೀನು ನಿನ್ನ ನೀನು ನನ್ನ ಹೆಸರನ್ನು ಬಿಡದೆ ಹಿಡಿದುಕೊಂಡಿದ್ದೀ ಆದರೆ ಅಂಥ ಪರಿಸ್ಥಿತಿಯಲ್ಲೂ ಕೂಡ ಪೆರ್ಗಮ ಸಭೆ ಏನು ಮಾಡ್ತಾ ಇದೆ ಸರ್ವಶಕ್ತನಾದ ದೇವರ ಹೆಸರನ್ನ ಬಿಡದೆ ಅದು ಬಲವಾಗಿ ಹಿಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಪೆರ್ಗಮ ಸಭೆ ಅದು ಸೈತಾನನ ಸ್ಥಳದಲ್ಲಿ ಇದ್ದರೂ ವಾಸ ಮಾಡ್ತಾಯಿದ್ರು ಕೂಡ ಅದು ಸೈತಾನನ ಸಿಂಹಾಸನ ಹಾಕಿಕೊಂಡಾಗಿದ್ದಾಗಿಯೂ ಕೂಡ ಆದರೆ ಅಲ್ಲಿ ನಂಬಿಗಸ್ತನಾಗಿ ನೀನು ಕರ್ತನಾದ ಯೇಸುವನ ಹೆಸರನ್ನು ಬಿಗಿಯಾಗಿ ಇಡ್ಕೊಂಡಿದ್ದೀ ಎಂಬುದಾಗಿ ಸಾಕ್ಷಿ ಕೊಡುವಂಥದ್ದನ್ನು ನೋಡ್ತೇವೆ ಇದು ಮೊದಲನೆಯ ಪ್ಲಸ್ ಪಾಯಿಂಟು ಆ ಒಂದು ಪೆರಗಮ ಸಭೆಗೆ ಎರಡನೇದಾಗಿ ನೋಡ್ತೇವೆ ಹಿಡಿದುಕೊಂಡು ನೀನು ಇರುವ ಸೈತಾನನ ನಿವಾಸದಲ್ಲಿ ನನಗೆ ನಂಬಿಗಸ್ತನೋ ಸಾಕ್ಷಿಯು ಆದ ಅಂತೀಪನೋ ಕೊಲ್ಲಲ್ಪಟ್ಟ ದಿನಗಳಲ್ಲಿಯೂ ಕೊಲ್ಲಲ್ಪಟ್ಟ ದಿನಗಳಲ್ಲಿ ಆದರೂ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆ ಮಾಡಲಿಲ್ಲ ಅಂದರೆ ಎರಡನೇದಾಗಿ ನೋಡ್ತೇವೆ ಅಂಥ ಪರಿಸ್ಥಿತಿಯಲ್ಲಿದ್ದಾಗಲೂ ಸೈತನ್ ನಿವಾಸದಲ್ಲಿ ನಂಬಿಗಸ್ತನಾಗಿ ಸಾಕ್ಷಿಯಾಗಿ ಆದ ಇರ್ತಕ್ಕಂಥ ಅಂತೀಪನೂ ಕೊಲ್ಲಲ್ಪಟ್ಟ ದಿನಗಳಲ್ಲಿಯೂ ಕೂಡ ನೀನೇನು ಮಾಡಿದೆ ನನ್ನಲ್ಲಿಟ್ಟಿರೋ ನಂಬಿಕೆಯನ್ನು ನೀನು ಕಳೆದುಕೊಳ್ಳಿಲ್ಲ ಅಂದರೆ ಅಲ್ಲಿ ಅಂತಿಪನು ಕೊಲ್ಲಲ್ಪಟ್ಟದನ್ನು ನೋಡ್ತೇವೆ ಆ ಕಾಲಘಟ್ಟದಲ್ಲಿ ಅಂದರೆ ಆ ಆ ಸಭೆ ಕಾಲ ಅಂತಿಪನು ಕೊಲ್ಲಲ್ಪಟ್ಟದ್ದು ಯಾವಾಗ ದೇವರ ವಾಕ್ಯ ಹೇಳ್ತದೆ ಅವನು ಬಹಳ ಕ್ರೂರವಾಗಿ ಅವನನ್ನು ಕೊಲ್ಲಿದ್ದು ಕೊಂದರು ಎಂಬುದಾಗಿ ಆ ಸ್ಮ ಪಿರಗಮ ಸಭೆಯಲ್ಲಿ ನಾವು ಕುರಿತು ನೋಡ್ತೇವೆ ಆದರೆ ಅಲ್ಲಿ ಸಭೆ ಏನಾಯಿತು ಅದು ಅಲ್ಲಿ ಎದೆಗುಂದದೆ ಅವರ ಆತಂಕಗೊಳ್ಳದೆ ಏನೇ ಹೋರಾಟಗಳು ಬಂದರೂ ಎಂಥ ಪರಿಸ್ಥಿತಿಗಳವ್ರಿಗೆ ಎದುರಾದರೂ ಆ ಸಭೆಯ ಅಂದರೆ ಪಿರಗಮ ಸಭೆಯವರು ಕರ್ತನಲ್ಲಿ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ ಅವರು ನಂಬಿಗಸ್ಥರಾಗಿ ಇದ್ದರು ಅಂಥ ಹೋರಾಟಗಳ ಮಧ್ಯದಲ್ಲಿ ಇವತ್ತು ಪ್ರಿಯ ಸಭೆಯೇ ನಾವುಗಳು ನಮ್ಮ ಸಭೆಗಳ ಮೇಲೆ ನಮ್ಮ ಕುಟುಂಬಗಳ ಮೇಲೆ ಇವತ್ತು ನಮ್ಮ ಸೇವಾ ಸ್ಥಳಗಳ ಮೇಲೆ ಹೋರಾಟಗಳು ಬಂದಾಗ ನಮ್ಮಲ್ಲಿರುವ ವಿಶ್ವಾಸಿಗಳು ಇವತ್ತು ಈ ರೀತಿಯಾದ ಪೆರಗಮ ಸಭೆಗಳಲ್ಲಿ ಇರುವಂಥ ವಿಶ್ವಾಸಿಗಳು ಹಾಗೆ ನಂಬಿಕಸ್ಥರಾಗಿ ಕರ್ತನಾದ ಸ್ವಾಮಿಗೋಸ್ಕರ ನಾವು ಸಾಯಿಲಿ ಕುರುಡಿ ಎಂಬುದಾಗಿ ಹೇಳಿ ನಂಬಿಗಸ್ಥರಾಗಿರುವ ಸಾಧ್ಯತೆಗಳು ಉಂಟ ಇದ್ದಾರಾ ಇರ್ತಾರ ಸಾಧ್ಯತೆಗಳು ಕಡಿಮೆ ಪಡೆಯದೇ ಮಕ್ಕಳೇ ಇವತ್ತು ಭಯ ಏನು ಗೊತ್ತಾ ಇವತ್ತು ನಂಬಿಕಸ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲೇ ನಡೆದಂಥ ಆತನಿಗೆ ಮುತ್ತು ಕೊಟ್ಟಂಥ ಆತನು ತುತ್ತು ಕೊಟ್ಟು ತುತ್ತು ತಿಂದಂಥ ವ್ಯಕ್ತಿಯೇ ಕರ್ತನಾ ದೇವಸ್ವಾಮಿ ನಡೆದುಕೊಟ್ಟಂಥ ಪರಿಸ್ಥಿತಿ ಬಂದದನ್ನು ನಾವು ನೋಡ್ತೇವೆ ಆದರೆ ಇವತ್ತು ಸಭೆಯಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಯಾರು ವಿಶ್ವಾಸಿಗಳು ಯಾರು ಅವಿಶ್ವಾಸಿಗಳು ಅಂತ ತಿಳ್ಕೊಳ್ಳೋದೇ ಕಷ್ಟ ಅವರು ನಮ್ಮ ಜೊತೆಯಲ್ಲೇ ನಡೀತಾರೆ ನಮ್ಮೆಲ್ಲ ಆಗುವಾಗಳು ತಿಳ್ಕೊಂಡು ಒಂದು ದಿನ ಅವರು ಹಿಡುಕೊಡುವಂಥ ಕೆಲಸವನ್ನು ಅವರು ಮಾಡ್ತಾರೆ ಪ್ರಿಯರಿ ಹಾಗಾಗಿ ಈ ವಿಷಯದಲ್ಲಿ ನಾವು ಭಾಳ ಜಾಗೃತರಾಗಿ ಎಚ್ಚರಿಕೆ ಉಳ್ಳವರಾಗಿ ಇರಬೇಕಾಗಿದೆ ಅದಕ್ಕಾಗಿ ಈಗ ಹೇಳಲ್ಪಟ್ಟಿದೆ ಅಂತಿಪನು ಕೊಲ್ಲಲ್ಪಟ್ಟ ದಿನಗಳಲ್ಲಿ ಆದರೂ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆ ಮಾಡಲಿಲ್ಲ ಆದರೂ ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ನಾನು ತಪ್ಪು ಒರಿಸಬೇಕಾಗ್ತದೆ ಅಂದರೆ ಯಾಕೆ ದೇವರು ಕೆಲವು ವಿಷಯಗಳನ್ನು ನಮ್ಮ ಮೇಲೆ ಎಚ್ಚರಿಕೆ ಕೊಡ್ತಾನೆ ಕೆಲವು ವಿಷಯಗಳು ನಾವು ಎಫ್ ಎಸ್ ಆರ್ ಸಭೆಗೆ ನೋಡ್ದೋ ಅಲ್ಲಿ ನೀನು ಒಂದು ವಿಷಯದಲ್ಲಿ ನಿನ್ನ ಮೊದಲಿದ್ದಂಥದ್ದನ್ನು ನೀನು ಬಿಟ್ಟಿದ್ದೀ ಎಂಬುದಾಗಿ ಹೇಳೋದನ್ನು ನೋಡ್ತೇವೆ ಅಂದರೆ ಮೊದಲಿದ್ದಂಥ ಪ್ರೀತಿ ನಿನ್ನೆಲ್ಲ ಕಡಿಮೆ ಆಗಿ ಹೋಯಿತು ಆದ್ದರಿಂದ ನಿನ್ನ ಮೇಲೆ ನಾನು ತಪ್ಪನ್ನು ಒರಿಸ್ತೇನೆ ಆಗ ನೀ ಎಲ್ಲಿ ಅಲ್ಲಿಂದ ತಿರುಗಕೋ ಎಂಬುದಾಗಿ ಎರಡನೇದಾಗಿ ಸ್ಮರಣಾ ಸಭೆಯಲ್ಲಿ ನೋಡುವಾಗ ಆತನಲ್ಲಿದ್ದಂಥ ಒಳ್ಳೆ ಗುಣಗಳನ್ನು ಹೇಳಿ ಅವನ ಬಲಪಡಿಸಿ ಎಚ್ಚರಿಸುವಂಥದ್ದನ್ನು ನೋಡ್ತೇವೆ ಈಗ ಪೆರ್ಗಮ ಸಭೆಯಲ್ಲಿ ನೋಡುವಾಗ ಇಲ್ಲಿನ ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ನಾನು ತಪ್ಪುರಿಸ್ತೇನೆ ಕೆಲವು ವಿಷಯಗಳಲ್ಲಿ ಒಂದೂ ಅಲ್ಲ ಕೆಲವು ವಿಷಯಗಳು ಅಲೆಲೂಯ ರೀ ನಮ್ಮ ದೇವ ಮಕ್ಕಳೇ ನಾವು ವಿಶ್ವಾಸಿಗಳೇ ನಿಜ ನಾ ಸೇವಕರುಗಳೇ ನಿಜ ಸಭೆಯಲ್ಲಿ ಎಲ್ಲ ವಿಧವಾದ ಜನಾಂಗ ಎಲ್ಲ ವಿಧವಾದಂಥ ವ್ಯಕ್ತಿತ್ವವುಳ್ಳವರು ಬರ್ತಾರೆ ನಿಜ ಅನೇಕ ಜಾತಿಯವರು ಅನೇಕ ಧರ್ಮದವರು ಬರ್ತಾರೆ ಸಭೆಗಳಲ್ಲಿ ಬಟ್ ಆದರೆ ಯಾವ ರೀತಿ ನಮ್ಮ ಆಧ್ಯಾತ್ಮಿಕ ಜೀವಿತ ಇದೆ ನಮ್ಮನ್ನು ದೇವರು ಹುಡುಕುವಾಗ ನಮ್ಮಲ್ಲಿ ಯಾವ ಕೊರತೆಗಳು ಕಾಣ್ತಾ ಇದೆ ಅನ್ನೋದನ್ನು ನಾವು ಎಚ್ಚರಿಕೆ ವಹಿಸಬೇಕು ಅಲೆಲೂಯ ಪ್ರಿಯತ ಮಕ್ಕಳೇ ನಾವು ಕನ್ನಡಿ ಮುಂದೆ ನಿಂತಾಗ ಕನ್ನಡಿ ನಮ್ಮ ತಪ್ಪನ್ನು ತಿದ್ದುವುದಿಲ್ಲ ಬಟ್ ಆದರೆ ಕನ್ನಡಿ ನಮ್ಮ ತಪ್ಪುಗಳನ್ನು ತೋರಿಸ್ಕೊಡ್ತದೆ ಹಾಗೆ ಸಭೆಯಲ್ಲಿ ನಾವು ವಿಶ್ವಾಸಿಯಾಗಿ ನಿಂತಾಗ ನಮ್ಮ ಪಾಪ ನಮ್ಮ ಬೋಧನೆಗಳು ನಮ್ಮ ಪ್ರಸಂಗಗಳು ಯಾವ ಪಾಪನ ಕ್ಷಮಿಸುವುದು ತೊಳಿಲಿಕ್ಕೂ ಸಾಧ್ಯವಿಲ್ಲ ಅದು ನಮ್ಮ ತಪ್ಪುಗಳನ್ನು ತೋರಿಸ್ಕೊಡೋದು ಮತ್ತು ತಿಳಿಸ್ಕೊಡೋದು ಅಷ್ಟೇ ಇರುತ್ತೋ ನಾವು ಅದನ್ನು ಸರಿಪಡಿಸಿಕೊಳ್ಬೇಕಾದವರು ನಾವುಗಳೇ ಆದರೆ ಅದನ್ನು ಸಭಾಪಾಲಕರಾಗಲಿ ಅಥವಾ ಸಭಾ ಹಿರಿಯರಾಗಲಿ ಅಥವಾ ಯಾವುದೋ ವ್ಯಕ್ತಿತ್ವವಾಗಲಿ ಬಂದು ಸರಿ ಮಾಡೋಕ್ಕಾಗಲ್ಲ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟು ನೀವು ಯಾತನ ಯೇಸು ರಕ್ತದಿಂದ ನೀವು ತೊಳೆಯರ್ ಪಟ್ಟವರಾಗಿದ್ದರೆ ಮಾತ್ರ ನೀವು ಕರ್ತನಿಗೆ ಸಭೆಯಲ್ಲಿ ಯೋಗ್ಯರಾಗಿ ನಿಲ್ಲಲಿಕ್ಕೆ ಸಾಧ್ಯವಾಗ್ತದೆ ಅಲ್ಲೇಲ್ವ ಅದಕ್ಕೆ ಈಗ ಹೇಳ್ತದೆ ಈಗ ನೀನು ಆದರೆ ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಒರೆಸಬೇಕಾಗ್ತದೆ ಅದರಲ್ಲಿ ಒಂದನೇದು ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನ ತಿನ್ನುವುದರಲ್ಲಿಯೂ ಅಂದರೆ ವಿಗ್ರಹಕ್ಕೆ ಅಂದರೆ ದೇವರ ಅಲ್ಲದೇ ಇರುವಂಥ ವಸ್ತುಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನ ತಿನ್ನುವುದರಲ್ಲಿ ನೀನು ತಿನ್ನಬಹುದು ಎಂಬುದಾಗಿ ನೀನು ಹೇಳಿಕೊಟ್ಟೆ ಪ್ರೇರೇಪಣೆ ಮಾಡಿದೆ ಎಂಬುದಾಗಿ ಇಲ್ಲಿ ಪರ್ಗಮ ಸಭೆಗೆ ಹೇಳುವಂಥದ್ದು ನೋಡ್ತೇವೆ ಕೆಲವರು ಅನೇಕ ವಿಧವಾದ ಬೋಧನೆಗಳನ್ನ ಇದರಲ್ಲಿ ಮಾಡ್ತಾ ಇದ್ದಾರೆ ಇದು ಹೊಸ ಒಡಂಬಿಡಿಕೆಯ ಪ್ರಕಟಣೆ ಪುಸ್ತಕ ಇದು ಕೊನೆ ಪುಸ್ತಕ ಪ್ರಿಯರೇ ಪೌಲಿ ಹೇಳಿದ್ದನ್ನು ಹೇಳ್ತಾನೆ ಕೆಲವರು ಪೌಲ್ ಹೇಳಿದ್ದನ್ನು ಪ್ರಸಂಗ ಮಾಡ್ತಾರೆ ಅಲ್ಲಿ ಏನಿಲ್ಲ ಅದು ವಿಗ್ರಹ ಅದು ಅಷ್ಟೇ ಅದು ಏನೂ ಅಲ್ಲ ಅದರಿಂದ ಸ್ತೋತ್ರ ಮಾಡಿ ತಿನ್ನಬಹುದು ಹೇಳಿ ತಿನ್ನೋರು ಉಂಟು ಅದೇ ಕೋರಿಂಥ ಪುಸ್ತಕದಲ್ಲಿ ಇನ್ನೊಂದು ಕಡೆ ಹೇಳ್ತದೆ ಬೇ ನಿನಗೆ ಇನ್ನೊಬ್ಬನ ನಂಬಿಕೆಗೆ ಕುಂದು ಬರದಂತೆ ನೋಡ್ಕೊಂಡು ತಿನ್ನಬೇಕು ಎಂಬುದಾಗಿ ನಾವು ನೋಡ್ತೇವೆ ಕೆಲವರು ಬೋಧನೆ ಮಾಡ್ತಾರೆ ಅದರಲ್ಲಿ ಡೈರೆಕ್ಟಾಗಿ ಹೇಳ್ತದೆ ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿ ನೀನು ಎಡುಬೇ ಬಿದ್ದಿದ್ದೀ ಅದು ವಿಗ್ರಹ ಅಷ್ಟೇ ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳು ನೀವು ಯಾಕೆ ತಿನ್ನಬೇಕು ಕೆಲವರು ಹೇಳ್ತಾರೆ ಓಕೆ ದೇವ್ರಿಗೆ ಸ್ತೋತ್ರ ಸ್ತೋತ್ರ ಮಾಡಿ ತಿಂದರೆ ಸಾಕು ಆಯಿತು ಅದು ಮಣ್ಣು ಅಂತ ಗೊತ್ತು ಅದು ಸಗಣಿ ಅಂತ ಗೊತ್ತು ಅದನ್ನು ಸ್ತೋತ್ರ ಮಾಡಿ ತಿಂದರೆ ಅನ್ನ ತಿಂದಂಗೆ ಆಗತ್ತಾ ಸಗಣಿ ತಿಂದಂಗೆ ತಾನೇ ಆಗೋದು ಅದು ಸರಿ ಇಲ್ಲ ಅಂತ ನಮಗೆ ಮೊದಲಿಗೆ ಗೊತ್ತಿರ್ತದೆ ಅದು ಮಾಡಬಾರ್ದು ಅಂತ ಗೊತ್ತಿರ್ತದೆ ಸ್ತೋತ್ರ ಹೇಳಿ ಶುದ್ಧೀಕರಣ ಮಾಡ್ತಾನೆ ಸ್ವಲ್ಪ ನಿಜ ಎಂಥ ಶಾಪ ಇದ್ದರೂ ಅದು ತೊಳೆಯಲ್ಪಡ್ತದೆ ನಿಜ ಯಾವ ದುಷ್ಟಶಕ್ತಿಯ ಅಂಧಕಾರ ಶಕ್ತಿಗಳಿದ್ರೂ ಅದೆಲ್ಲೋ ತೊಳೆಯಲ್ಪಡ್ತದೆ ನಿಜ ಯೇಸುವಿನ ರಕ್ತಕ್ಕೆ ಅಷ್ಟು ಶಕ್ತಿ ಉಂಟು ನಿಜ ಅಲ್ಲೇಲೂಯ ನಾವು ಅಂಥ ಅಷ್ಟು ನಾವು ಬಲ ಅಷ್ಟು ಅದು ತಿನ್ನಲೇಬೇಕು ಅನ್ನೋ ಹಠ ಏನು ತಿನ್ನಲೇಬೇಕು ಅನ್ನೋ ಚಟ ಏನು ಹಾಗಾಗಿ ಪ್ರೀತ ಮಕ್ಕಳೇ ಇಲ್ಲಿ ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೋ ಜಾರತ್ವ ಮಾಡುವುದರಲ್ಲಿಯೋ ಇಸ್ರಾಯಿಲರು ಮುಗ್ಗರಿಸಿ ಬೀಳಬೇಕೆಂದು ಬೀಳಾಮನ ಬಾಲಾಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸಿದವರು ನಿನ್ನಲ್ಲಿ ಇದ್ದಾರೆ ಹಾಗಾದರೆ ಗೊತ್ತಾಯ್ತಲ್ಲ ಬೀಳಾಮನ ಮಾಡಿದಂಥ ಅಥವಾ ಜಾರತ್ವ ಮಾಡುವ ವಿಷಯದಲ್ಲಿ ಬಿಳಾಮನ ಹೇಳ್ಕೊಟ್ಟ ಬೋಧನೆಗಳಲ್ಲಿ ಅಂದರೆ ದೇವ ಜನರನ್ನು ಸಭಿಸುವುದರಲ್ಲಿ ಅವನ ಮುಂದಾಗಿದ್ದ ನಾವು ಅವನ ಬೋಧನೆ ವಿರೋಧವಾಗಿತ್ತು ದೇವರ ಆಲೋಚನೆಗೂ ದೇವರ ಮಕ್ಕಳ ಆಶೀರ್ವಾದಕ್ಕೂ ಮಧ್ಯದಲ್ಲಿ ವಿರೋಧವಾಗಿ ಬೀಳಾಮನ ಹೋಗುವಂಥದ್ದನ್ನು ನಾವು ನೋಡೋದನ್ನು ನೋಡ್ತೇವೆ ದೇವರ ವಾಕ್ಯದಲ್ಲಿ ಆದರೆ ಅಂತ ಇವರು ಅಂಥವರ ಬೋಧನೆಗೆ ಯಾರು ಕಿವಿ ಕೊಟ್ಟರಂತೆ ಸ್ಮರಣ ಅಥವಾ ಪೆರ್ಗಮ ಸಭೆ ಅದು ಕಿವಿ ಕೊಡ್ತು ಎಂಬುದಾಗಿ ನೋಡ್ತೇವೆ ಅಂಥವರ ಬೋಧನೆಗೆ ಅವರು ಮರಳಾಗಿ ಹೋದರು ಇವತ್ತು ಒಳ್ಳೆಯ ಕತೆ ಹೇಳ್ಕೊಂಡು ಅಥವಾ ಅಜ್ಜಿ ಕಥೆ ಅದು ಈ ಥರ ಸ್ಟೋರಿಗಳನ್ನು ಯಾವುದೋ ಹೇಳ್ಕೊಂಡು ಹೇಳುವಂಥ ಕತೆಗಳಿಗೆ ಮಾನ್ಯತೆ ಕೊಡ್ತಾರೆ ಅದು ಕಠಿಣವಾದ ಪ್ರಸಂಗಗಳನ್ನು ಸರಿಯಾದ ದೇವರ ವಾಕ್ಯ ಉಪದೇಶಕ್ಕೆ ತಕ್ಕಾಗಿ ಕೊಡೋ ವಾಕ್ಯಗಳನ್ನು ದೇವ ಜನರಿಗೆ ಇವತ್ತು ಇಷ್ಟ ಇಲ್ಲ ಸಭೆಗಳಲ್ಲಿ ಇಷ್ಟ ಇಲ್ಲ ಅವ್ರು ಪಾಪ ಮಾಡಬೇಡಿ ಅಂದರೆ ಕೇಳಲ್ಲ ಆ ನೈವೇದ್ಯಗಳನ್ನು ಅಥವಾ ಯಜ್ಞ ಯಾಗಗಳಿಗೆ ಅರ್ಪಿಸಿದ ಯಜ್ಞ ಯಾಗಗಳನ್ನು ತಿನ್ನಬೇಡಿ ಅದು ಎಂಬುದಾಗಿ ಹೇಳಿದ್ರೆ ಅದಕ್ಕೆ ಇಷ್ಟಪಡಲ್ಲ ಅದನ್ನು ನಾವು ಮಾಡಲೇಬೇಕು ಅದು ನಾವು ಮಾಡೇ ಮಾಡ್ತೀವಿ ಅದು ತಿಂದೇ ತಿಂತೀವಿ ನಾವು ಅಲ್ಲಿಗೆ ಹೋಗೇ ಹೋಗ್ತೀವಿ ಇವತ್ತು ಅನೇಕ ಕಡೆ ನೋಡುವಾಗ ಉತ್ಸವಗಳಿಗೆ ಜಾತ್ರೆಗಳಿಗೆ ಹಬ್ಬಗಳಿಗೆ ಇವತ್ತು ಕ್ರೈಸ್ತ ಜನ ಹೋಗಿ ತಿಂದು ಕುಡಿದು ಮಜಾ ಮಾಡಿ ಬರುವಂತ ನೋಡ್ತೇವೆ ಪ್ರಿಯದ ಮಕ್ಕಳೇ ನಾವು ಇಸ್ರಾಯೇಲ್ರ ನಾವು ಕುರ್ತು ನೋಡುವಾಗ ಮೋಸೆಸ್ ಸಿನಾಯಿ ಬೆಟ್ಟಕ್ಕೆ ಹೋಗಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿಕೊಂಡಿರೋ ಸಂದರ್ಭದಲ್ಲಿ ಅವರು ಹಬ್ಬಗಳನ್ನು ಮಾಡ್ತಾ ಕುಣಿದು ಕುಡಿದು ಅವರು ನಲಿದು ಅವರು ಪ್ರಿಯದ ಮಕ್ಕಳೇ ನಾಸವಾದರು ಎಸ್ವಾಮಿ ಹೋವ ದೇವರು ಅವರ ಮೇಲೆ ಕೋಪಗೊಂಡನು ಅವರು ಬೆಟ್ಟದಿಂದ ಕೆಳಗಡೆ ಇಳಿದು ಮೋಸ ಬರೋಷ್ಟು ಅರ್ಥ ಪಾಪಗಳ ಮಾಡಿದರು ಎಂಬುದಾಗಿ ಅವರು ವಿಗ್ರಹಾರಾಧಕರಾಗಿದ್ದರು ಎಂಬುದಾಗಿ ನೋಡ್ತೇವೆ ವಿಗ್ರಹಗಳಿಗೆ ಬಲಿ ಕೊಟ್ಟದ್ದನ್ನು ತಿಂದ್ಕೊಂಡು ಅವರು ಮಜಾ ಮಾಡಿದರು ಕಾರಣ ಅವರು ವಿಚಾರ ಮಾಡಿದರು ಜಾರಾತೋ ಮಾಡಿದರು ಇದೆಲ್ಲವನ್ನು ಅವರು ನಡೆಸಿದರು ಕಾರಣ ಅದರ ನಿಮಿತ್ತ ಅವರು ಶಾಪಗ್ರಸ್ತರಾದರು ಮತ್ತು ಅವರು ಸತ್ತು ಹೋದರು ಅದಕ್ಕೆ ಅಂಥ ಬೀಳಾಮನ ಹಾಂ ಜಾರತು ಮಾಡುವುದರಲ್ಲಿಯೂ ಇಸ್ರಾ ಎಲ್ಲರೂ ಮುಗ್ಗರಿಸಿ ಬೀಳಬೇಕೆಂದು ಬೀಳಾಮನು ಬಾಲಾಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸಿದವರು ನಿನ್ನಲ್ಲಿ ಇದ್ದಾರೆ ಹಾಗೆಯೇ ನಿಕೋಲಾ ಇತರ ಬೋಧನೆಯನ್ನು ಅವಲಂಬಿಸಿದವರು ನಿಮ್ಮಲ್ಲಿದ್ದಾರೆ ಇತರ ಅಂದರೆ ನಾವು ನೋಡುವಾಗ ಅವರ ಚರಿತ್ರೆಗಳೆಲ್ಲ ನಾವು ತೆಗೆದು ನೋಡೋದಾದರೆ ಪೇ ದೇವ ಮಕ್ಕಳೇ ಅವರೆಲ್ಲರೂ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದವರು ಅವರಿಗೆ ವಾಕ್ಯಗಳು ಬೇಡ ಸತ್ಯದ ವಚನಗಳು ಬೇಡ ಯೇಸು ಕ್ರಿಸ್ತನ ರಕ್ತದ ಮೂಲಕ ತೊಳೆಯಲ್ಪಟ್ಟಂಥ ಶುದ್ಧತೆ ಅವರಿಗೆ ಬೇಡ ಅವರು ಕಟ್ಟು ಕಥೆಗಳನ್ನು ಸದ್ದು ಕಾಯರೋ ಪರಿಸಾಯರ ಬೋಧನೆಗಳಿಗೆ ಕಿವಿಗೊಟ್ಟವರು ಹೀಗೆ ಅವರವರ ಅವರವರ ಕಲ್ಪನೆಗೆ ತಕ್ಕ ಹಾಗೆ ಬದುಕಿಗೆ ಬಂದವರು ಹಾಗಾಗಿ ಇವರ ಬೋಧನೆಗಳಿಗೆ ಅವರೆಲ್ಲರೂ ಕಿವಿ ಕೊಟ್ಟರು ಅವರ ದುರ್ಬೋಧನೆ ಅವಲಂಬಿಸಿದವರು ನಿನ್ನಲ್ಲಿ ಇದ್ದಾರೆ ಇಂಥ ಬೋಧನೆಯನ್ನು ಮಾಡಿ ಕೇಳಿಕೊಂಡು ಇಂಥ ವ ವಚನಗಳ ಕೈಗೊಂಡು ನಡೀತಕ್ಕಂಥವರು ನಿಗ್ರಹಾರಧನ ಮಾಡಿಕೊಂಡು ಹೋಗ್ಲಿಕ್ಕೆ ಇರ್ತಕ್ಕಂಥವರು ಜಾರತ್ವ ಮಾಡ್ಕೊಂಡು ನಡೀತಕ್ಕಂಥವರು ಸಭೆಯೊಳಗಡೆ ನಿನ್ನಲ್ಲಿ ಇದ್ದಾರೆ ಅಂಥವ್ರ ಬಗ್ಗೆ ನೀನು ಎಚ್ಚರಿಕೆ ವಹಿಸಬೇಕಾಗಿದೆ ಹಾಗೆ ನಿಖೋಲ ಇತರ ಬೋಧನೆಯನ್ನು ಅವಲಂಬಿಸಿದವರು ನಿನ್ನಲ್ಲಿದ್ದಾರೆ ಆದ್ದರಿಂದ ದೇವರ ಕಡೆಗೆ ತಿರುಗಿಕೋ ಮೇಲೆ ಅದರ ಅರ್ಥ ಏನು ಈ ನಿಕೋಲ ಈ ಬೀಳಾಮನ ಕಡೆಯವರು ಈ ಬಾಲಕನ ಬೋಧನೆಗೆ ಕಿವಿಗೊಟ್ಟಂಥವರು ಇಂಥವರುಗಳು ಅಂದರೆ ಬಾಲಕ ಯಾರೋ ಅವ ಅನ್ಯ ಆದರೆ ಅಂಥವನು ಯಾರಮ್ಮ ಅಂಥವನ ಮಾತ್ರ ಯಾರು ಕೇಳ್ದ ಬೀಳಾಮ ಕೇಳ್ದ ಅಂದರೆ ಬಾಲ ಈಗ ಇವತ್ತು ಕೂಡ ಬೇರೆಯವರು ಹೇಳಿದ ಬೇರೆ ಯಾರೋ ಅನ್ಯರು ಮಾತನಾಡಿದ ಮಾತುಗಳೇ ಸಭೆಯಲ್ಲಿ ಭಾಳ ಕೆಲಸ ಇದೆ ಅನ್ಯರು ಬಂದು ಏನು ಹೇಳುವಂಥದ್ದಕ್ಕೆ ಭಯ ಪಡ್ತಾ ಇದ್ದಾರೆ ದೇವರ ವಾಕ್ಯ ಏನೇ ಹೇಳಿದರೂ ಅದನ್ನು ದೃಢವಾಗಿ ನಂಬಿ ಬಲವಾಗಿ ನಿಲ್ಲಲಿಕ್ಕೆ ಅವರ ಕೈ ಆಗ್ತಾ ಇಲ್ಲ ಹಾಗಾಗಿ ಇಂಥವರು ನಿನ್ನ ಸಭೆಯಲ್ಲಿದ್ದಾರೆ ಅದರಿಂದ ಈಗಲೇ ಪೆರ್ಗಮ ಸಭೆಯೇ ನಿನ್ನ ದೇವರ ಕಡೆಗೆ ತೆರಿಗೆ ಕೊಳ್ಳಬೇಕು ಒಂದೇ ಒಂದು ಕೊರತೆ ಉಳ್ಳ ಇಗೋ ಎಫೆಸಾ ಸಭೆಯನ್ನು ಕುರಿತು ದೇವರು ಖಂಡಿಸ್ತಾನೆ ಇಲ್ಲಿ ಎರಡು ಮೂರು ವಿಧವಾದಂಥ ಬಲಹೀನತೆಗಳು ಸಭೆಯೊಳಗಡೆ ಇದ್ದಾವೆ ಇವತ್ತು ನಮ್ಮಲ್ಲಿ ಎರಡು ಮೂರು ಬರೀ ವಿಗ್ರಹಾರಾಧನೆ ಮಾತ್ರವ ಬರೀ ಜಾರತ್ವ ಮಾತ್ರವ ಬರೀ ಸುಳ್ಳು ಬೋಧನೆ ದುರ್ಬೋಧನೆಗಳಿಗೆ ಕಿವಿಗೂಡು ಮಾತ್ರವ ಯಾವುದೋ ಒಂದೇ ಒಂದು ಬಲಹೀನವಾದ ಒಂದು ವಿಷಯ ಇದ್ದರೆ ಇವತ್ತು ಸಭೆ ಹಾಳಾಗ್ತದೆ ಹಾಂ ಒಬ್ಬ ವ್ಯಕ್ತಿಯಿಂದ ಬಹುಸುಭಗಳು ಹಾಳಾಗ್ತವೆ ಎಂಬುದಾಗಿ ನೋಡ್ತೇವೆ ಒಂದು ವಿಷಯ ನಮ್ಮನ್ನು ಅನೇಕ ಆಶೀರ್ವಾದಕ್ಕೆ ತಡೆಯಾಗಿ ನಿಲ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಆದರೆ ಇಂಥ ಒಂದು ಘಟನೆಗಳನ್ನು ನಡೆಸುವಂಥ ಮಾಡುತ್ತಿರುವಂಥ ವ್ಯಕ್ತಿಗಳು ಇವತ್ತು ನಮ್ಮಲ್ಲಿ ಇದ್ದಾರೆ ಅನ್ನೋದಾದರೆ ಇಂಥವರು ಸಭೆಯೊಳಗಡೆ ಇದ್ದಾರೆ ಅನ್ನೋದರೆ ಪ್ರಿಯದೇವ ಮಕ್ಕಳನ್ನು ನಾವು ಎಷ್ಟು ಎಚ್ಚರಿಕೆ ವಹಿಸಬೇಕಾಗಿದೆ ಅಂಥವರಿಂದ ಪ್ರಿಯದೇವ ಮಕ್ಕಳೇ ಸಭೆ ಬೆಳವಣಿಗೆ ಆಗೋಲ್ಲ ಅಂಥವರಿಂದ ಮತ್ತೆ ಸಭೆಗಳು ಪೂರ್ವ ಸ್ಥಿತಿಗೆ ಕಡ್ದು ಹೋಗ್ತವೆ ಅಂಥವರಿಂದ ಆಧ್ಯಾತ್ಮಿಕಗಳಾಗಿ ಸಭೆ ಬೆಳೆಯಲ್ಲ ಅಂಥ ವ್ಯಕ್ತಿಗಳಿಂದ ಅದ್ಭುತಗಳು ನಡೆಯಲ್ಲ ಅಂಥ ವ್ಯಕ್ತಿಗಳು ಸಭೆಯಲ್ಲಿರುವಾಗ ಇಗೋ ಸಭೆ ಉಜ್ಜೀವನಗೊಳ್ಳುವುದಿಲ್ಲ ಹಾಗಾಗಿ ಅವರು ಮಾಡುವ ಪಾಪದೊಂದಿಗೆ ಯಾವಾಗೋ ಬಂದರೆ ಸಾಕಂತ ಅಡ್ಜಸ್ಟ್ ಮಾಡಿಕೊಂಡು ಅವರಿಗೆ ಬೇಕಾದ ರೀತಿಯಲ್ಲಿ ಬೋಧನೆಗಳನ್ನ ಮಾಡಿಕೊಂಡು ಸೇವಕರುಗಳು ಹೋಗಬೇಕಾಗ್ತದೆ ಕಾರಣ ಇವತ್ತಿನ ಪರಿಸ್ಥಿತಿ ಹಾಗೆ ಇದೆ ಆದರೆ ವಾಕೇಳ್ತದೆ ಪ್ರಗಮಾ ಸಭೆಯೇ ನೀನು ಈಗ ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನಾನು ಬೇಗನೆ ನಿನ್ನ ಬೆಳಗ್ಗೆ ಬರ್ತೇನೆ ಅಲ್ಲೇ ಇಲ್ಲೂಯ ಹಾಗಿದರೆ ದೇವರು ಬಂದರೆ ಎರಡು ವಿಧಕ್ಕೆ ಬರ್ತಾನೆ ಒಂದು ಈಗೋ ನಾನು ಬೇಗ ಎಂಬುದಾಗಿ ಹೇಳಿದ ಎರಡು ವಿಷಯಗಳಿದ್ದಾವೆ ಪ್ರಿಯದ ಮಕ್ಕಳೇ ಒಂದು ತನ್ನ ಭಕ್ತರನ್ನ ಹೋಗ್ಲಿಕ್ಕಾಗಿ ಇನ್ನೊಂದು ತನ್ನ ಭಕ್ತರನ್ನ ಶಿಕ್ಷಿಸುವುದಕ್ಕಾಗಿ ಇಲ್ಲಿ ಯಾಕೆ ನೋಡ್ತೇವೆ ನಾನು ಬೇಗನೆ ನಿನ್ನ ಬೆಳಿಗ್ಗೆ ಬಂದು ನನ್ನ ಬಾಯ ಕತ್ತಿಯಿಂದ ಅವರ ಮೇಲೆ ನಾನು ಯುದ್ಧ ಮಾಡುತ್ತೇನೆ ಅನೇಸ ಸ್ವಾಮಿ ಯಾವುದೇ ಕತ್ತಿ ತಂದು ಈಟಿ ತಂದು ಬರ್ದಿ ತಂದು ಯಾವುದೋ ಬಾಂಬ್ ತಂದು ಹಾಕಿ ನಾಶ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸರ್ವಶಕ್ತನಾದ ದೇವರಿಗೆ ಆತನ ಒಂದೇ ಒಂದು ಮಾತು ಸಾಕು ಆತನ ಬಾಯಿಂದ ಬರೋ ಒಂದು ಮಾತು ಆ ಬೆಂಕಿ ಜ್ವಾಲೆ ನಮ್ಮ ಸುಟ್ಟು ನಾಶ ಮಾಡ್ತದೆ ಪ್ರಿಯರೇ ಅದರಿಂದ ನನ್ನ ಬಾಯ ಕತ್ತಿಯಿಂದ ನಾನು ಅವರ ಮೇಲೆ ಯುದ್ಧ ಮಾಡಬೇಕಾಗುತ್ತದೆ ಈಗ ನೀನು ದೇವರ ಕಡೆ ತಿರುಗಿಕೊಳ್ಳದೇ ಇದ್ದರೆ ಇಗೋ ಯಾವ ಅದ ಕತ್ತಿಗಿಂತಲೂ ಅದವಾದದ್ದು ಯಾವುದಂದರೆ ದೇವರ ವಚನ ದೇವರಂದ ಬಾಯಿಂದ ಬರುವಂಥ ಮಾತು ದೇವರ ಬಾಯಿಂದ ಬರುವ ಮಾತಿದೆಯಲ್ಲ ಅದು ಕೀಲು ಮಜ್ಜೆ ಮಾಂಸಗಳನ್ನು ತೂರಿ ಹೋಗಿ ಅದನ್ನು ಕ್ರಮಪಡಿಸುವಂಥ ಶಕ್ತಿಯುತವಾದಂಥದ್ದಾಗಿದೆ ಹೀಗೋ ದೇವರ ವಾಕ್ಯಗಳು ದೇವರ ಮಾತುಗಳು ಅದರಿಂದ ನನ್ನ ಬಾಯ ಕತ್ತಿಯಿಂದ ಅವರ ಮೇಲೆ ನಾನು ಯುದ್ಧ ಮಾಡ್ತೀನಿ ಇದಕ್ಕೆ ರೆಫರೆನ್ಸ್ ತುಂಬ ಇದೆ ಹಾಗಾಗಿ ನೀವು ಅದನ್ನು ಓದಿಕೊಳ್ಳುವಾಗ ನೀವು ಸರಿಯಾಗಿ ಬೇ ದೇವ ಮಕ್ಕಳು ಅದನ್ನು ತಿಳ್ಕೊಳ್ಳ್ರಿ ಮತ್ತು ಈ ರೀತಿಯಾಗಿ ದೇವರು ನಮ್ಮ ಮೇಲೆ ಒಂದು ವೇಳೆ ಬಾ ಯುದ್ಧ ಮಾಡಲಿಕ್ಕೆ ಬರೋದಾದರೆ ನಮ್ಮ ಗತಿ ಏನಾಗಬೇಕು ಒಂದು ವೇಳೆ ದೇವರು ನಮ್ಮ ಮೇಲೆ ಕೋಪಗೊಂಡೋದಾದ್ರೆ ನಮ್ಮ ಗತಿ ಏನಾಗ್ಬೋದು ದೇವರು ಒಂದು ವೇಳೆ ನಮ್ಮ ಮೇಲೆ ನ್ಯಾಯ ತೀರಿಸಲಿಕ್ಕೆ ರೆಡಿ ಆಗೋದಾದರೆ ಅವನ ಕತ್ತಿಯಿಂದ ನಮ್ಮನ್ನು ಹೊಡಿಲಿಕ್ಕೆ ರೆಡಿ ಆಗೋದಾದರೆ ನಮ್ಮ ಗತಿ ಹೇಗಿರ್ಬೋದು ಯೋಚನೆ ಮಾಡಿ ನೋಡಿ ಅಲ್ಲೇ ಕ್ಷಣ ಮಾತ್ರದಲ್ಲಿ ನಾಶವಾಗಿ ಹೋಗ್ತವಲ್ಲ ಪ್ರಿಯ ದೇವ ಮಕ್ಕಳೇ ಸಭೆಯೇ ಎಚ್ಚರಿಕೆಗೊಳ್ಳು ದೇವಜನವೇ ಸತ್ಯದ ಕಡೆ ತಿರುಗಿಕೊಳ್ಳ್ರಿ ಈಗೋ ನಿಕೋಲಾಯತನ ಬೀಳಾಮನ ಅಥವಾ ಬಾಲಾಕನ ದುರ್ಬೋಧನೆಗಳಿಗೆ ಕಿವಿಗೊಡದೆ ಎಚ್ಚರಿಕೆ ವಹಿಸ್ರಿ ಯೋಹಾನ್ ಬರದ ಪತ್ರಿಕೆಯಲ್ಲಿ ಈಗೇಳೆ ಒಬ್ಬನ ಅಭಿಷಕ್ತನಾಗಿದ್ದರೆ ಒಬ್ಬನ ಯೇಸುಕ್ರಿಸ್ತನ ನಂಬಿದರೆ ಅವನ ಪವಿತ್ರಾತ್ಮನ ಅಭಿಷೇಕ ಹೊಂದಿದರೆ ಅವನಿಗೆ ಬೇರೆ ಯಾವ ವ್ಯಕ್ತಿಯ ಬೋಧನೆ ಮಾಡೋ ಅವಶ್ಯಕತೆ ಇಲ್ಲ ಅದರಿಂದ ಪ್ರಿಯ ದೇವ ಮಕ್ಕಳ ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸಬೇಕೆಂದಿರುವವರ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗಿರ್ರಿ ಕರ್ತನೋ ಬರುವ ಸಮಯ ಹತ್ತಿರವಾಗಿದೆ ಈಗೋ ಕರ್ತನು ಬರುವ ಕಾಲಘಟ್ಟ ಹತ್ತಿರವಾಗಿದೆ ಅದರಿಂದ ನಾವು ಎಚ್ಚರಿಕೆಯುಳ್ಳವರಾಗಿ ಜೀವಿಸಬೇಕಾಗಿದೆ ಪ್ರಿಯದೇವ ಮಕ್ಕಳೇ ದೇವರ ಕೋಪಕ್ಕೆ ಸಿಕ್ಕಿಕೊಳ್ಳೋದಾಗಿ ಹೀಗೋ ದೇವರ ಕೋಪ ಒಂದು ವೇಳೆ ನಮ್ಮ ಮೇಲೆ ಬರೋದಾದರೆ ಆ ಕೋಪವನ್ನು ಆಮೇಲೆ ಬಿಡುಗಡೆ ಮಾಡಲಿಕ್ಕೆ ಬೇರೆ ಯಾರು ಕೈಲೂ ಸಾಧ್ಯವಿಲ್ಲ ದೇವರು ನಮ್ಮನ್ನು ಒಂದು ವೇಳೆ ತೀರ್ಪು ಮಾಡಲಿಕ್ಕೆ ರೆಡಿಯಾಗಿ ನಿಂತರೆ ನಾವು ಕ್ಷಣ ಮಾತ್ರದಲ್ಲಿ ನಾಶವಾಗಿ ಹೋಗ್ತೇವೆ ಪ್ರಿಯದೇವ ಮಕ್ಕಳೇ ಸೋದಾಮಗರ ಪಟ್ಟಣದ ಮೇಲೆ ದೇವರು ಕೋಪಗೊಂಡನು ಆ ಕೋಪಗೊಂಡ ನಂತರ ವಾಕ್ಯದಲ್ಲಿ ನೋಡ್ತೇವೆ ಅಬ್ರಾಹ್ಮಣಿ ಎಷ್ಟೇ ಪ್ರಾರ್ಥನೆ ಮಾಡಿದರು ಆ ಪ್ರಾರ್ಥನೆಗೆ ಆ ಯೋಗ್ಯವಾದಂಥವರು ಅಲ್ಲಿ ಇರಲಿಲ್ಲ ಕೊನೆಗೆ ಅಲ್ಲಿ ಆ ನಾಲ್ಕು ಜನರು ಕೂಡ ಇದ್ದವರು ನಾಲ್ಕು ಜನರು ಕೂಡ ಯೋಗ್ಯರಾಗಿರಲಿಲ್ಲ ಕೊನೆಗೆ ಆ ಸೋಧಾಮಗೌಂಬರ ಪಟ್ಟಣ ನಾಶವಾಯಿತು ಕಾರಣ ಹೌದು ನಾವು ಪ್ರಾರ್ಥನೆ ಇದ್ದೀವಿ ನಿಜ ಪ್ರಾರ್ಥನೆಗೆ ನಮ್ಮ ಸಭೆಯಲ್ಲಿ ದೇವರೇ ಪರಿಶುದ್ಧಾತ್ಮನಿಯ ಅದ್ಭುತಗಳು ಮಾಡು ಈ ಜನರನ್ನ ಬದಲಾವಣೆಗಳು ಮಾಡಿ ಎಂಬುದಾಗಿ ಕೇಳ್ಬೋದು ಇಗೋ ಈ ಬೆರಗಮಾ ಸಭೆಯಲ್ಲಿ ಇರ್ತಕ್ಕಂಥ ಹೀಗೋ ನಿಖೋಲಾಯಿತರಂತ ಈಗೋ ಮ್ಯಾ ಬೀಳಾಮನಂತ ಹೀಗೋ ಬಾಲಕನಂತ ಈಗೋ ಬೋಧಕರ ಮಾತುಗಳನ್ನ ಕೇಳಿಕೊಂಡು ಹೀಗೋ ನಿಖೋಲಾಯಿತರಾಗಿ ಇರ್ತಕ್ಕಂಥ ವ್ಯಕ್ತಿಗಳು ಇವತ್ತು ನಮ್ಮ ಸಭೆಗಳಲ್ಲೂ ಇರ್ಬೋದು ಆದರೆ ದೇವರಾತ್ಮನು ಸಭೆಗೆ ಹೇಳುವುದನ್ನು ಉಳ್ಳವನು ಕೇಳಲಿ ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ನಾನು ಕೊಡುವೆನು ರೈಸಲು ನೀನು ಇಲ್ಲಿ ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನ ನೀನು ತಿನ್ನುವುದಾದರೆ ಸರ್ವಶಕ್ತನಾದ ಪರಲೋಕದಲ್ಲಿ ಬಚ್ಚಿಟ್ಟಿರುವ ಮನ್ನ ನಿನ್ನ ಕೈತಪ್ಪಿ ಹೋಗ್ತದೆ ಅನ್ನೋದನ್ನ ಮರಿಬೇಡ ಅಲ್ಲೇ ಇಲ್ಲ ಈಗೋ ಒಂದು ವೇಳೆ ಇಲ್ಲಿ ಈ ಸುಖ ಈ ಕ್ಷಣ ಮಾತ್ರದ ನಾಲಿಗೆ ರುಚಿ ನಮ್ಮ ಬಾಯಿ ರುಚಿಗೋಸ್ಕರ ಶರೀರ ಭೋಗಕ್ಕೋಸ್ಕರ ಇಚ್ಛೆಗಳಿಗೋಸ್ಕರ ಇಲ್ಲಿ ತಿಂದು ಉಂಡು ಕುಡಿದು ಮಜಾ ಮಾಡುವ ನೀನು ಈಗ ಪರಲೋಕದಲ್ಲೇ ಸರ್ವಶಕ್ತನ ದೇವರು ನಮಗೋಸ್ಕರವಾಗಿ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ನಾವು ಕೈ ತಪ್ಪಿಸಿಕೊಳ್ಳಬೇಕಾಗ್ತದೆ ನಮ್ಮಿಂದ ಅದು ಕಳ್ ತಪ್ಪಿ ಹೋಗ್ತದೆ ಪ್ರಿಯ ದೇವ ಮಕ್ಕಳೇ ಅದಕ್ಕಾಗಿ ನಾನು ಬಚ್ಚಿಟ್ಟಿರುವ ಮನ್ನವನ್ನು ನಾನು ನಿಮಗೆ ಕೊಡ್ತೇನೆ ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು ಅಲ್ಲೇಲುಯ ಬಿಳಿ ಕಲ್ಲಿನಲ್ಲಿ ಹೊಸ ಹೆಸರನ್ನು ಕೆತ್ತಿರುವ ಅಲ್ಲೇಲುಯ ಆ ಹೆಸರು ನಮಗೆ ಕೊಡಲ್ಪಡ್ತದೆ ಎಂಥ ಭಾಗ್ಯವಂತರು ನಾವು ಇಲ್ಲಿ ಕೇವಲ ಬೀಳಾಮನ ಮಾತಿಗೆ ಬಾಲಾಕನ ಮಾತಿಗೆ ನಿಖಲಾಯಿತರ ಹಾಗೆ ನಡೆದುಕೊಳ್ಳದೆ ದೇವರ ವಾಕ್ಯ ಏನು ಹೇಳ್ತದೆ ಅದನ್ನು ಕೇಳಿ ನಾವು ನಡ್ಕೊಂಡು ಹೋಗೋದಾದರೆ ಅಲ್ಲೇಲುಯ್ಯ ನೈವೇದ್ಯ ವಿಗ್ರಹಾರಾಧನೆಗೆ ಮಾಡಿದ ನೈವೇದ್ಯಗಳನ್ನು ನಾವು ತಿನ್ನದೆ ಜಾರತ್ವ ಮಾಡದೆ ಪರಿಶುದ್ಧವಾಗಿ ನಂಬಿಕಸ್ಥರ ಯೋಗ್ಯ ಸಾಕ್ಷಿಗಳ ಜೀವಿಸುವುದಾದರೆ ಇಗೋ ನಮ್ಮ ಹೆಸರು ಪರಲೋಕದಲ್ಲಿ ಬಿಳಿಯ ಕಲ್ಲಿನ ಮೇಲೆ ಬರೆಯಲ್ಪಡ್ತದೆ ಅಲ್ಲೇಯ ನಡನೇದಾಗಿ ಬಚ್ಚಿಟ್ಟಿರುವ ಮನ್ನ ನಮಗೆ ಕೊಡಲ್ಪಡ್ತದೆ ಪ್ರೇದೋ ಮಕ್ಕಳೇ ಪ್ರತಿಯೊಂದು ಹೇಳುವಂಥ ವಚನಗಳು ಅದ್ಭುತವೋ ಅತಿಶಯವ ಆಶೀರ್ವಾದಕರವಾಗುವ ಆಗಿ ಇದೆ ಕಾರಣ ಇದೆಲ್ಲವೂ ಪರಲೋಕಕ್ಕೆ ಎತ್ತಲ್ಪಟ್ಟ ಒಂದು ಸಭೆಗೆ ಒಬ್ಬ ಭಕ್ತಿ ಒಬ್ಬ ಭಕ್ತನಿಗೆ ಕೊಡಲ್ಪಟ್ಟ ಸಕಲ ಆಶೀರ್ವಾದಗಳಲ್ಲಿ ಬರೆಯಲ್ಪಟ್ಟಿದೆ ಹಾಗಾಗಿ ಈ ಆಶೀರ್ವಾದದಿಂದ ಯಾರು ವಂಚಿತರಾಗಬೇಡ್ರಿ ವಿನಿಕೋಲಾಯಿತರ ಮಾತುಗಳಿಗೆ ಇಗೋ ಬೀಳಾಮ ಬಾಲಕರ ಮಾತುಗಳಿಗೆ ಬೋಧನೆಗಳಿಗೆ ನೀವು ಕಿವಿ ಕೊಡದೆ ಇಗೋ ಅಂಥ ಬೋಧನೆಗಳು ಒಂದು ವೇಳೆ ಯಾರಾದರೂ ನಮಗೆ ಮಾಡುವಾಗ ಪರವಾಗಿಲ್ಲ ಪಾಪವನ್ನು ಮಾಡಿರಿ ಪರವಾಗಿಲ್ಲ ನಾವೇನು ದೇವದೂತ್ರಗಳಲ್ಲ ಪರವಾಗಿಲ್ಲ ನಾವೇನು ಈಗ್ತಾನೆ ಬಂದು ದೇವರು ಪರವಾಗಿಲ್ಲ ಕ್ಷಮಿಸ್ತಾನೆ ಈ ರೀತಿಯಾಗಿ ಹೇಳ್ಕೊಂಡು ಬಂದಿರುವ ಬರುತ್ತಿರುವ ವ್ಯಕ್ತಿಗಳ ಬೋಧನೆಗೆ ದಯಮಾಡಿ 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 ಎಚ್ಚರಿಕೆಯಿಂದ ವಾಕ್ಯಗಳನ್ನು ಕೇಳಿಸ್ಕೊಂಡು ಈ ದೇವರ ವಾಕ್ಯಕ್ಕೆ ಅದು ಸಮವಾಗಿದೆಯಾ ಆಗಿದ್ದು ಕೇಳ್ಕೊಂಡು ಮಾತ್ರ ಈ ವಾಕ್ಯಗಳನ್ನು ಆಧಾರವಾಗಿ ಇಟ್ಕೊಂಡು ನೀವು ಮುಂದೆ ಹೋಗಿ ದೇವರ ವಾಕ್ಯ ಹೇಳಲ್ಪಟ್ಟಿದೆ ಅದರಲ್ಲಿ ಒಂದು ಸೊನ್ನೆನ ನೀನು ಸೇರಿಸಬೇಡ ಅದರಲ್ಲಿ ಒಂದು ಸೊನ್ನೆ ನೀನು ತೆಗಿಯಲಿಕ್ಕೂ ಸಾಧ್ಯವಿಲ್ಲ ಎಂಬುದಾಗಿ ಹೇಳಲ್ಪಟ್ಟಿದೆ ಅಂಥವರು ದೇವರ ನ್ಯಾಯ ತೆರಪಿಗೆ ಎಂಬುದಾಗಿ ಒಂದು ವೇಳೆ ಇದನ್ನು ಕಡಿಮೆ ಮಾಡಿ ಅಥವಾ ಜಾಸ್ತಿ ಮಾಡೋನು ಪರಲೋಕದಲವನ್ನು ಚಿಕ್ಕವನ್ನ ನೆನೆಸ್ಕೊಳ್ತಾನೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಹಾಗಾಗಿ ಅಂಥ ಬದುಕು ನಮಗೆ ಬೇಡ ಪ್ರಿಯ ದೇವ ಮಕ್ಕಳೇ ಕರ್ತನಾದ ಯೇಸು ಸ್ವಾಮಿ ಈ ಪೆರ್ಗಮ ಸಭೆಗೆ ಹೇಳಿದ ಮಾತುಗಳು ಓ ನಮ್ಮಲ್ಲಿ ಹುಡುಕುವಾಗ ಒಂದು ವೇಳೆ ಇಂಥ ಪ ತಪ್ಪುಗಳು ನಮ್ಮಲ್ಲಿ ಸಿಕ್ಕುವುದು ಇಗೋ ನಾವು ಶಿಕ್ಷೆಗೆ ಒಳಪಡಬೇಕಾಗ್ತದೆ ನಾವು ಶಿಕ್ಷೆಗೆ ಒಳಪಡುವವರಲ್ಲ ಆ ಒಂದು ಪರಲೋಕದಲ್ಲಿ ಬಚ್ಚಿಟ್ಟಿರ್ತಕ್ಕಂಥ ಮನ್ನವನ್ನು ನಾವು ತಿಂದವರಾಗಿ ಈಗೋ ಹೊಸ ಹೆಸರು ಬಿಡಿ ಕಲ್ಲಿನ ಮೇಲೆ ಬರೆಯಲ್ಪಟ್ಟ ಹೊಸ ಹೆಸರುಗಳನ್ನು ಹೊಂದಿದವರಾಗಿ ಇಗೋ ಆ ಹೆಸರನ್ನು ಹೊಂದಿದವರಾಗಿ ಹೊರತು ಅದು ಇನ್ನಾರಿಗೂ ತಿಳಿಯದು ಎಂಬುದಾಗಿ ನಾವು ನೋಡ್ತೇವೆ ಆ ಒಂದು ಅದ್ಭುತವಾದ ಸ್ವರ್ಗದ ಸಕಲಾಶೀರ್ವಾದಗಳನ್ನ ಹೊಂದಿಕೊಳ್ಳೋಣ ಕಣ್ಣಿಮಚ್ಚುಣ ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾದ ದೇವರೇ ಈ ವಾಕ್ಯಗಳನ್ನು ಆಶ್ರಯಸು ಈ ವಾಕ್ಯಗಳನ್ನು ಕೇಳ್ತಾರೆ ಹೆಣ್ಣು ಮಕ್ಕಳು ಒಬ್ಬರನ್ನ ಬಲಪಡಿಸು ಇನ್ನ ಮಹಿಮೆಗಾಗಿ ಸ್ತೋತ್ರ ದೇವರೇ ಹೆಣ್ಣು ಮಕ್ಕಳನ್ನು ಆಶೀರ್ವದಸ್ರಿ ಬಲಪಡಿಸಿರಿ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ತೆರಿಗೆ ಬರುವ ನಾಜ್ಯ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳುತ್ತೆ ಚೀವುಳ ತಂದೆಯೇ ಆಮೇನ್ ಆಮೇನ್